ಅಂದ್ರೆ ಇದು ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕಾ ಅಥವಾ ಬಿಸಿ ಇದ್ದಾಗ ತಿಂದ್ರೆ ಒಳ್ಳೇದು ಆಕ್ಚುಲಿ. ಇದೊಂದು ಪ್ಲೇಟ್ ಹಾಕೊಳ್ಳೋಣ, ಆಗಿದೆ ಇದು ನೋಡಿ. ಹಿಂಗೆ ಇದು ತಿರುಗಿಸ್ತಾನೆ ಇದ್ರೆ ಎಲ್ಲ ಕಡೆ ಸಮವಾಗಿ ಹರಡತ್ತೆ ಅಂಡ್ ಚೆನ್ನಾಗಿ ಬೇಯತ್ತೆ. ಸೊ ಅದು ಸಾಫ್ಟ್ ಆಗಿರತ್ತೆ ಅಂತ ಅಷ್ಟೇನೆ. ಇದಕ್ಕೆ ಇನ್ನು ಸ್ವಲ್ಪ ಜನ ಗರಂ ಮಸಾಲ ಅದು ಇದು ಹಾಕ್ತಾರೆ. ಬಟ್ ಅಂದ್ರೆ ಗರಂ ಮಸಾಲ ಎಲ್ಲ ಹಾಕಿದ್ರೆ ಹೇಗೆ ಅಂದ್ರೆ ನಿಮ್ಗೆ ನೆಂಚ್ಕೊಳಕ್ ಏನು ಬೇಕಾಗಲ್ಲ. ಬಟ್ ನೀವು ಸೈಡ್ ಡಿಶ್ ನೀವು ತಗೊಳೋದ್ರಿಂದ ಇದು ಪ್ಲೇನ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಎರಡರದು ಫ್ಲೇವರ್ ಕ್ಲಾಶ್ ಆಗಲ್ಲ. ಸೊ ಮಾಡುವಾಗಲೇ ನಾವು ಪ್ಲಾನ್ ಮಾಡ್ಕೊಳ್ಬೇಕು, ಅಂದ್ರೆ ಸೈಡ್ ಡಿಶ್ ಇಲ್ಲ ಅಂತಂದ್ರೆ ನಾವು ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಒಂದೊಂದು ಪಿಂಚ್ ಅಷ್ಟೇ. ಅಂದ್ರೆ ನೀವು ಯಾವ ಕ್ವಾಂಟಿಟಿ ಮಾಡ್ತಾ ಇದ್ರೆ ಡಿಪೆಂಡ್ ಮಾಡ್ಕೊಳ್ಬೇಕು. ಇದೆಲ್ಲ ಏನು ಅಂದ್ರೆ ಅನುಷಾ ತುಂಬಾ ಹೆವಿ ಇರುತ್ತೆ, ನಿಮ್ಗೆ ಬೇರೆ ರೆಗ್ಯುಲರ್ ಚಪಾತಿ ತರ ನಾಲ್ಕು ಐದೆಲ್ಲ ತಿನ್ನಕ್ಕಾಗಲ್ಲ. ಇದೆಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಟೂ ಅವ್ರ ಈ ವಯಸ್ಸು ಹುಡುಗರು ಹುಡುಗಿರು ಎಲ್ಲ ತಿಂತಾರೆ ಅಂದ್ರೆ ಒಂದು ಮೂರ್ ತಿನ್ಬೋದು ಅಷ್ಟೇ. ಅದ್ರ ಮೇಲೆ ಅಂಡ್ ಮೋರ್ ಓವರ್ ತುಂಬಾ ಡೈಟ್ರಿ ಕಾನ್ಶಿಯಸ್ ಅಲ್ಲ, ಸೊ ಹಂಗಾಗಿ ಪನ್ನೀರ್ ಎಲ್ಲ ತುಂಬಾ ಫ್ಯಾಟ್ ಇರುತ್ತೆ. ಅದಕ್ಕೋಸ್ಕರ ಕಾಂಪನ್ಸೇಟ್ ಆಗೋದಿಕ್ಕೆ ಚಪಾತಿನಲ್ಲಿ ಮಾಡೋದು, ಐ ಮೀನ್ ಗೋಧಿ ಮಾಡ್ತಾರೆ. ಆರ್ ಎಲ್ಸ್ ಮೈದಾ ಮಾಡಿದ್ರೆ ಅದಿನ್ನೂ ನಿಮ್ಗೆ ಡಯಟ್ ಪ್ರಾಬ್ಲಮ್ ಆಗತ್ತಲ್ಲ. ಸ್ವಲ್ಪ ಸ್ಲೋನಲ್ಲೇ ಇಟ್ಕೊಂಡು ಬೇಯಿಸ್ಬೇಕು. ತುಂಬಾ ಹೈ ಫ್ಲೇಮ್ ಮಾಡಿದ್ರೆ ಅದು ಪನ್ನೀರು ನಾವು ಒಳಗಡೆ ಬೇಯಿಸಿರಲ್ವಲ್ಲ, ಸೊ ಇದರಲ್ಲೇ ಬೇಯಬೇಕು. ಹೌದು, ಸೊ ನಿಧಾನಕ್ಕೆ ಒಂದೇ ಸಮ ಬೇಯಬೇಕು. ಸೊ ಇದನ್ನ ನೀವು ಯಾವಾಗ್ಲೂ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗತ್ತಾ ಅಥವಾ ಹೇಗೆ, ನಿಮ್ಮ ಅತ್ತೆ ತುಂಬಾ ಇಷ್ಟ ಪಡ್ತಾರೆ ಈ ಡಿಶ್? ಆಕ್ಚುಲಿ ನಮ್ಮ ಅತ್ತೆ ತಿಂತಾರೆ, ಬಟ್ ಅದೇ ನಾನು ಹೇಳ್ದಂಗ್ ಒಂದು ಟೇಸ್ಟ್ ಮಾಡ್ತಾರೆ ಅಷ್ಟೇ. ಬಿಕಾಸ್ ವಯಸ್ಸಾಯ್ತಲ್ಲ, ಇವನ್ ಶೀಸ್ ಆಲ್ಸೋ ಡಯಾಬೆಟಿಕ್, ಸೊ ಹಂಗಾಗಿ ಅಷ್ಟೊಂದು ತಿನ್ನಕಲ್ಲ. ಒನ್ ರೆಗ್ಯುಲರ್ ಅಂದ್ರೆ ಮಾಡಿದೆಲ್ಲ ಟೇಸ್ಟ್ ಮಾಡ್ತಾರೆ. ಸಾಸ್ ಜೊತೆ ಮತ್ತೆ ಆಲೂಗಡ್ಡೆ ಬಟಾಣಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ನೀವು ನೋಡ್ಕೊಂಡಿದಿರಲ್ಲ ಪನ್ನೀರ್ ಪರಾಟ ಹೇಗ್ ಮಾಡುದು ಅಂತ, ನೀವು ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ನಮ್ಗೆ ಯಾವ ಡಿಶ್? ನೆಕ್ಸ್ಟ್ ನಾನು ಹೇಳ್ದಂಗೆ ಪೊಟ್ಯಾಟೋ ಇಂದ ಕಟ್ಲೆಟ್ ಮಾಡೋಣ ಅಂತ ಇದೀನಿ. ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲಿ ಎಲ್ಲರೂ ಮಾಡ್ತಾರೆ ಕಟ್ಲೆಟ್, ಬಟ್ ಆಲೂಗಡ್ಡೆದು ಸ್ವಲ್ಪ ಐಟಮ್ಸ್ ಬೇರೆ ಬೇರೆ ಇಟ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆಯಿಂದ ಕಟ್ಲೆಟ್ ಮಾಡೋಣ ಅಂತ. ಓಕೆ, ಸೊ ಆಲೂಗಡ್ಡೆ ಕಟ್ಲೆಟ್ ಇದನ್ನ ಹೇಗ್ ಮಾಡ್ತಾರೆ ಬನ್ನಿ ನೋಡೋಣ. ಪಾಲಕ್ ಪರೋಟ ಮಾಡಿ ತೋರಿಸಿದ್ರು, ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಡಿಶ್ ಆಲೂ ಕಟ್ಲೆಟ್ ಮಾಡ್ತಾ ಇದಾರೆ, ಅದಕ್ಕೆಲ್ಲ ಏನೇನು ಐಟಮ್ಸ್ ಬೇಕಾಗುತ್ತೆ ನೋಡೋಣ ಬನ್ನಿ. ಸೊ ಏನೇನು ಐಟಮ್ಸ್ ಬೇಕು ಆಲೂ ಕಟ್ಲೆಟ್ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ಆಲೂಗಡ್ಡೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ. ಆಮೇಲೆ ಕರಿಯಲ್ಲಿ ಎಣ್ಣೆ ಬೇಕು ಸ್ವಲ್ಪ. ಆಮೇಲೆ ಚಿಲ್ಲಿ ನಾನು ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುಂಬಾ ಬೇಡ, ಒಂದ್ ಎರಡರಿಂದ ಮೂರ್ ಹಾಕದೆ ಸಾಕು. ತುಂಬಾ ಖಾರ ತಿನ್ನೋರಾದ್ರೆ ಇನ್ನೊಂದ್ ಎರಡ್ ಮೂರ್ ಸೇರಿಸ್ಕೊಳ್ಬಹುದು. ಸೊ ಅದು ಆಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಅದು ಗರಂ ಮಸಾಲ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ. ಇದು ಲೋಕಲ್ ರವೆ, ಅಪ್ಪ ರವೆ ಅಂತೀವಲ್ಲ, ಅದರಲ್ಲಿ ನಾವು ರೌಂಡ್ ಮಾಡ್ಬಿಟ್ಟು ಐ ಮೀನ್ ಅದನ್ನ ಉರುಳಿಸ್ಬಿಟ್ಟು ಆಮೇಲೆ ಬೇಯಿಸ್ತೀವಿ. ಈ ಚಿರೋಟಿ ರವೆನು ತಗೊಂಡ್ಬೋದು, ಬಟ್ ಅದಷ್ಟು ನಿಮ್ಗೆ ಫೀಲ್ ಆಗಲ್ಲ, ಏನೋ ಒಂಥರ ರಫ್ ಇದ್ರದ. ಸೊ ಲೋಕಲ್ ರವೆ ತಗೊಂಡ್ರೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಸೊ ಚೆನ್ನಾಗಿ ಯು ಕ್ಯಾನ್ ಫೀಲ್ ದಟ್ ಟೆಕ್ಸ್ಚರ್ ಒಂಥರ ಚೆನ್ನಾಗಿರುತ್ತೆ. ಇದನ್ನ ಇವಾಗ ನಾವು ಆಲೂಗಡ್ಡೆನ ಬೌಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಫುಲ್ ಹಾಕಿ, ಎರಡು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಕೊತ್ತಂಬರಿ ಜಾಸ್ತಿ ಹಾಕೋದು ಹಾಕ್ಬೋದು, ತುಂಬಾ ಹಾಕದಷ್ಟು ನಿಮ್ಗೆ ಕಲರ್ಫುಲ್ ಆಗೂ ಇರುತ್ತೆ ಅಂಡ್ ಟೇಸ್ಟ್ಗೂ ಚೆನ್ನಾಗಿರುತ್ತೆ. ಈ ಕ್ವಾಂಟಿಟಿಗೆ ಸ್ವಲ್ಪ ಹಾಕಿ ಒಂದು ಟೂ ಪಿಂಚ್ ಹಾಕಿ, ಖಾರ ಸ್ವಲ್ಪ ಹಾಕಿ. ಹಾ ಸಾಕು, ಇದು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸುಮ್ಮನೆ ಟೇಸ್ಟ್ ಅಷ್ಟೇ. ನಿಮ್ಗೆ ಉಪ್ಪು ಹಾಕೊಳ್ಳಬೇಕು, ಉಪ್ಪು ರುಚಿಗೆ. ಬೇಯಿಸುವಾಗ ಏನು ಉಪ್ಪು ಹಾಕೋದು ಬೇಡವಾ? ಉಪ್ಪು ಸ್ವಲ್ಪ ಹಾಕೊಂಡಿರ್ತೀನಿ ಬೇಯಿಸುವಾಗ. ಸೊ ಇನ್ನೊಂದು ಸ್ವಲ್ಪ ಮತ್ತೆ ಇದೆಲ್ಲ ಹಾಕಿದ್ಮೇಲೆ ಮಿಶ್ರಣಕ್ಕೆ ಬೇಕಲ್ಲ, ಸಾಕು. ಸೊ ಮತ್ತೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಹಸಿ ಮೆಣಸಿನ್ಕಾಯಿ ಖಾರ ಜೊತೆಗೆ ಗರಂ ಮಸಾಲ, ಗರಂ ಮಸಾಲ ಅಷ್ಟೇ. ಆಕ್ಚುಲಿ ಇದಕ್ಕೆ ಇನ್ನು ಒಬ್ಬೊಬ್ರು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹಾಕೋತಾರೆ. ಸೋಂಪ್ ಬೇಕಾದ್ರೂ ಹಾಕೋಬಹುದು, ಅದೊಂಥರ ನಿಮ್ಗೆ ಸ್ಮೆಲ್ ಚೆನ್ನಾಗಿ ಕೊಡತ್ತೆ.
ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈ ಚಾಟ್ ಮಸಾಲ ಎಲ್ಲ ಬೇಡ ಇದಕ್ಕೆ, ಯಾಕಂದ್ರೆ ಅದೆಲ್ಲ ಹಾಕ್ಬಿಟ್ರೆ ಗರಂ ಮಸಾಲ ಜೊತೆ ಅದ್ರ ಟೇಸ್ಟ್ ಹೊರಟೋಗುತ್ತೆ. ಸೊ ಎನಿ ಒನ್ ಅದಾದ್ರೂ ಆಯ್ತು ಇಲ್ಲ ಇದಾದ್ರೂ ಆಯ್ತು. ಇದು ಹಿಂಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಸ್ವಲ್ಪ ಬಾಯಿಗೆ ಏನಾದ್ರೂ ಹಸಿಮೆಣಸಿನಕಾಯಿ ಸಿಗುತ್ತೆ, ಮಕ್ಕಳೆಲ್ಲ ತುಂಬಾ ಖಾರ ಅನ್ನೋದಾದ್ರೆ ಮಿಕ್ಸಿ ಸಹ ಮಾಡ್ಕೊಳ್ಬಹುದು. ಹಾ, ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಬಹುದು, ಅದು ಚೆನ್ನಾಗಾಗುತ್ತೆ. ಈ ರವೆ ಹೇಳಿದ್ನಲ್ಲ, ಪ್ಲೇಟಲ್ಲಿ ಫುಲ್ ಉದುರಿಸ್ಕೊಂಡ್ಬಿಡೋಣ. ಇದನ್ನ ಹೆಂಗೆ ರೌಂಡ್ ಬೇಕಾ ರೌಂಡು, ಅಥವಾ ಹಿಂಗ್ ಉದ್ದ ಬೇಕಾ ಉದ್ದ, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಬೇರೆ ಬೇರೆ ಶೇಪ್ಸ್ ಅಲ್ಲಿ ಮಾಡಿದ್ರೆ ಮಕ್ಕಳು ಟೇಸ್ಟಿ ಆಗಿರುತ್ತೆ. ಆಕ್ಚುಲಿ ಇದಕ್ಕೆ ಮೌಲ್ಡ್ಸ್ ಎಲ್ಲಾನು ಸಿಗುತ್ತೆ, ಈ ಕಟ್ಲೆಟ್ ಮಾಡೋದಕ್ಕೆ ಅದರಲ್ಲೂ ಬೇಕಾದ್ರೂ ಮಾಡ್ಬೋದು. ಓರಲ್ಸ್ ಈ ತರ ಸಿಂಪಲ್ ಆಗಿ ಈ ತರ ಮಾಡಿದ್ರು ಚೆನ್ನಾಗಿರುತ್ತೆ. ಆದಷ್ಟು ರೋಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಅದು ಆಲೂಗಡ್ಡೆ ಅಂತ ಗೊತ್ತಾಗ್ಬಾರ್ದು ನಿಮ್ಗೆ. ಈ ಒಂಥರ ಫೈನ್ ಟೆಕ್ಸ್ಚರ್ ಬರುತ್ತಲ್ಲ, ಈ ತರ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಸೊ ಈ ತರ ಮಾಡಿ ಇಟ್ಕೊಂಡು